ಪಿತೃಗಳ ಉದ್ದೇಶದಿಂದ ನಿಮ್ಮ ಪಿತೃಗಳು ಸ್ವರ್ಗಲೋಕವನ್ನು ಹೊಂದಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆದ್ದರಿಂದ ಎಲ್ಲರೂ ಸಾಮೂಹಿಕವಾಗಿ ಮಾಡಲೇಬೇಕಾದಂತಹ ಪ್ರಾರ್ಥನೆ ಒಂದು. ನಾವೆಲ್ಲ ಪ್ರಾರ್ಥನೆಯನ್ನು ಏನು ಮಾಡಬೇಕು? ಅನಾದಿ ನಿಧನೋ ದೇವ ಶಂಖ ಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ ಪ್ರೇತ ಮೋಕ್ಷ ಪ್ರದೋ ಭವ. ಈ ಪ್ರಾರ್ಥನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಅನಾದಿ ನಿಧನೋ ದೇವ, ಹೇ ಭಗವಂತ ನೀನು ಅನಾದಿ ನಿಧನೋ ಧಾತ, ವಿಧಾತ ಧಾತುರುತ್ತಮ. ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ, ಶಂಖಚಕ್ರಗಳನ್ನು ಹಿಡಿದುಕೊಂಡವ. ನೀನೇನು ಮಾಡಬೇಕು? ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ, ನೀನು ಅಕ್ಷಯ ಪುಂಡರೀಕಾಕ್ಷ ಕಮಲದಂತಹ ಕಣ್ಣುಳ್ಳವನು, ನಮ್ಮ ಎಲ್ಲ ಕುಟುಂಬದವರಿಗೆ ಪ್ರೇತ ಮೋಕ್ಷ ಪ್ರದೋಭವ, ಎಲ್ಲರಿಗೂ ಮೋಕ್ಷವನ್ನು ಕೊಡು. ಈ ಪ್ರಾರ್ಥನೆಯನ್ನು ಶ್ರಾದ್ದದ ಕೊನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಡಿದರೆ ಎಲ್ಲ ಪಿತೃಗಳಿಗೂ ಕೂಡ ಉತ್ತಮ ಲೋಕಪ್ರಾಪ್ತಿಯಾಗ್ತದೆ. ಎಲ್ಲರೂ ಕೂಡ ಈ ಶ್ಲೋಕವನ್ನು ಪ್ರಾರ್ಥನೆಯನ್ನು ಮಾಡಿದರೂ ಸಾಕು, ಎಲ್ಲ ಪಿತೃಗಳಿಗೆ ಉತ್ತಮ ಲೋಕ ಆಗ್ತದೆ. ಶ್ರೀಕೃಷ್ಣ ಅರ್ಪಣಮಸ್ತು.